ಈಗ ಒಂದು ವಿಶೇಷವಾದಂತಹ ಒಂದು ಪ್ರಕರಣ ಇದೆ ಮುದ್ದೇನಹಳ್ಳಿನಲ್ಲಿ. ವಿಶ್ವೇಶ್ವರಯ್ಯನವರು ಹುಟ್ಟಿದಂತಹ ಜಾಗದಲ್ಲಿ ಸತ್ಯಸಾಯಿ ಒಂದು ಮೆಡಿಕಲ್ ಕಾಲೇಜನ್ನ ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ಕಟ್ಟಡವನ್ನು ಉದ್ಘಾಟನೆ ಮಾಡಿ 2 ತಿಂಗಳಾಯಿತು. ಆ ಕಾಲೇಜ್ ಪ್ರಸ್ತಾವನೆ ಕಾಲೇಜ್ ಇದು ಸರ್ಕಾರ ಮುಂದೆ ಇದೆ, ಇನ್ನು 10 ದಿವಸದಲ್ಲಿ ಅಡ್ಮಿಷನ್ಸ್ ಆಗಬೇಕಾಗುತ್ತೆ. ವಿಶೇಷತೆ ಏನು ಅಂತ ಹೇಳಿದ್ರೆ ಸತ್ಯಸಾಯಿ ಮೆಡಿಕಲ್ ಕಾಲೇಜು ಇಡೀ ಪ್ರಪಂಚದಲ್ಲಿ ಯಾರು ಮಾಡದೇ ಇರತಕ್ಕಂಥದ್ದರಲ್ಲಿ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾರ ಕೊಡೋಕ್ಕಾಗುತ್ತಾ? ನಾನಂತೂ ಮಂತ್ರಿಗಳನ್ನ ಕೇಳಿ 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 ಸಾಕಾಗೋಯ್ತು. ಈಗಲಾದರೂ ಕೂಡ ದಯಮಾಡಿ ಈಗಲೂ ಸ್ಪಷ್ಟವಾದಂಥ ಉತ್ತರವನ್ನು ಕೊಡಿ. 10 ದಿವಸ ಇದೆ ಅಡ್ಮಿಷನ್ ಹೇಳಿದಾರಲ್ಲ ಫ್ರೀ ಮೆಡಿಕಲ್ ಕಾಲೇಜ್ ಸಭಾಧ್ಯಕ್ಷರೇ ಕೊಟ್ಟಿರ್ತಕ್ಕಂಥ ನಿಜಕ್ಕೂ ಒಂದು ಮಾದರಿ ಆಗಿರುವಂತ ಒಂದು ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗಿದೆ. ಫ್ರೀ ಟ್ರೀಟ್ಮೆಂಟ್, ಫ್ರೀ ಅಡ್ಮಿಷನ್, 100% ಫ್ರೀ ಅಡ್ಮಿಷನ್ ಅನ್ನ ಫೀಸ್ ಅನ್ನು ತೊಗೊಳ್ದೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ಅದಕ್ಕೆ ಅನುಮತಿ ಕೊಡುವಂತದ್ದು ಈಗ ತಕ್ಷಣ ಸರ್ಕಾರದಿಂದ ಆಗ್ಬೇಕು ಅನ್ನೋದು. ಈಗ ಸತ್ಯಸಾಯಿ ಸಂಸ್ಥೆ ಎಲ್ಲರಿಗೂ ಕೂಡ ಗೌರವವಿದೆ, ಅದು ವಿಶ್ವಾಸ ಇದೆ. ಈಗ ಯಾಕೆ ಡಿಲೇ ಅಂತ ನೋಡಿ, ಮತ್ತೆ ಆದಷ್ಟು ಬೇಗ ಕೊಡಿ. ಈಗ ನಿಮಗೆ ಕೂಡ ಭಾಗ್ಯ ಸಿಕ್ಕಿದೆ, ನಿಮಗೆ ಕೊಡಬೇಕು ಅಂತ ಮನಸ್ಸಿಲ್ಲ ಅಂತ ಹೇಳಿ. ನಿಮ್ಮ ಮಂತ್ರಿ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಇದು ವಾದ ಮಾಡುವಂತದ ಏನೋ ಒಳ್ಳೆ ಕೆಲಸ ಮಾಡಿ ನಿಮಗೆ ಅವಕಾಶ ಸಿಕ್ಕಿದೆ ಕೊಡಕ ಆಗಲಿಲ್ಲ. ನಿಮಗೆ ಹೇಳ್ತಾ ಇದಿರಲ್ಲ ನೀವೇನಾದ್ರು ಕೊಡ್ತಾ ಇದೀರಾ? ನಿಮ್ಗೆ ಏನು ಕಷ್ಟ ಇಲ್ಲ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳೇ, ನಿಮಗೆ ಅನುಮತಿ ಕೊಡಕ್ಕೆ ಏನಾದ್ರು ಕಷ್ಟ ಆಗಿದ್ಯಾ? ನೀವು ಮಾತಿನ ಅರ್ಥ ಏನು? ನೀವು ಅನುಮತಿ ಕೊಡ್ತೀರಾ ಇಲ್ವಾ ಅಂತ ಹೇಳಬೇಕು. ನೀವ್ಯಾ ಕೊಟ್ಟಿಲ್ಲ? ಹೇಳಿ ಸಿಮ್ ಕಷ್ಟ ಏನಾಗಿದೆ ಕೇಳ್ತಾ ಇದೀವಿ. ಕೇಳ್ತಾ ಇದೀವಿ ಉದ್ಘಾಟನೆ ಮಾಡಿದಂತ ಭಾಗ್ಯ ಸಿಕ್ಕಿದೆ, ಖುಷಿ ಪಡಿ. ಬೇರೆ ಪಾಯಿಂಟ್ ಕೊಡಿ, ಕೊಡ್ತೀವಿ ಅಂತ ಹೇಳಿ ಖುಷಿ ಪಡ್ಬೇಕು. ನಮ್ ಭಾಗ್ಯ ಸಿಕ್ಕಿದೆ, ಅಡ್ಮಿಷನ್ ಕೊಡ್ತಾ ಇದಾರೆ. ನಿಮ್ಮಿಂದ ಜಮೀನ್ ಅನುಮತಿ ಕೊಡಕ್ಕೆ ಸರ್ಕಾರದ ಉತ್ತರ ಮಾಡ್ತೀವೋ ಮಾಡೋ ನೀವು ಮಾಡಿ. ಏನಂದ್ರೆ ಮಾತು ಕೊಡು, ಸಪ್ತಕ್ ಬಿಟ್ಟು ಅಶ್ವತ್ ನಾರಾಯಣ ಕೊಡದೆ ಅಧಿಕಾರದಲ್ಲಿ. ಅಶ್ವತ್ ನಾರಾಯಣ ನೋಡಿ, ನಿಮ್ಮನ್ನು ನೋಡಿ ಏನು ಓಟ್ ಕೊಟ್ಟಿಲ್ಲ, ಗ್ಯಾರಂಟಿ ಗ್ಯಾರಂಟಿ ನೋಡ್ಕೊಂಡು ಓಟ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಇದೀಗ ಈ ದೇಶದಲ್ಲೇ ಗ್ಯಾರಂಟಿ ಇಲ್ದಿರೋರು ನೀವು, ಈ ದೇಶದಲ್ಲೇ ಗ್ಯಾರಂಟಿ ಇಲ್ದಿರೋರು ನೀವು. ನಾರಾಯಣ ಸ್ವಾಮಿ ಅವರು, ಅಶ್ವತ್ ನಾರಾಯಣ, ವೆರಿ ಸಿಂಪಲ್. ಈಗ ಸತ್ಯಸಾಯಿ ಸಂಸ್ಥೆ ಬಗ್ಗೆ ಎಲ್ಲರಿಗೆ ಮಂತ್ರಿಗಳೇ, ಸತ್ಯಸಾಯಿ ಎಲ್ಲರಿಗೂ ಕೂಡ ಗೌರವ ಇದೆ, ಅವ್ರಿಗೆ ಯಾಕೆ ಎಷ್ಟು ಸಮಯ ತಡವಾಯಿತು ಅಂತ ನನಗೆ ಒಂದು ಅನ್ಕ್ವೈರ್ ಮಾಡಿ. ಆದಷ್ಟು ಬೇಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅದೇ ನಾನು ಯಾಕೆ ತಡದ ಅಂತ ಅವ್ರು ಹೇಳಿ. ಸಭಾಧ್ಯಕ್ಷರೇ ಆ ವಿಚಾರದಲ್ಲಿ ಯಾಕೆ ಯಾರು ಪರ್ಮಿಷನ್ ಕೊಟ್ಟಿದೀವೋ ಕೊಟ್ಟಿಲ್ವೋ, ಏನ್ ಪರಿಸ್ಥಿತಿ, ಯಾವ ಹಂತದಲ್ಲಿ ಇತ್ತು? ಮಹಿಳೆ ವೈದ್ಯಕೀಯ ಶಿಕ್ಷಣ ಸಚಿವರು ನಾವೇನಾದ್ರು ಅಡೆತಡೆ ಮಾಡಿದೀವ, ಸಮಸ್ಯೆ ಮಾಡಿದೀವ? ಈಗ ಅಡೆತಡೆ ಮಾಡೋರು ಯಾರು ಅಂತಾನು ಹೇಳಿ.